ನಾವಿವಾಗ ಗ್ರಾಮ ಪಂಚಾಯತಿಲಿ ಟಿ ವೈ ಜಯರಾಮಯ್ಯ ಅನ್ನೋ ಒಂದು ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಒಬ್ಬ ಟಿ ವೈ ನಾಗರಾಜ್ ಸರ್ ಜಯರಾಮಯ್ಯರವ್ರನ್ನ ಒಂದು ಕಿರು ಪರಿಚಯ ಮಾಡ್ಕೋತೀವಿ ಸರ್ ನಮಸ್ತೆ ಸರ್ ತಮ್ಮ ಜಯರಾಮಯ್ಯ ಟಿ ವೈ ಸರ್ ಯಾವ ಗ್ರಾಮ ಪಂಚಾಯತಿ ಗೆದ್ದ ಮೆಂಬರ್ ಆಗಿದ್ದಾರೆ ಸರ್ ತಿಮ್ಮರಾಜಹಳ್ಳಿ ಗ್ರಾಮ ಪಂಚಾಯತಿ ತಿಮ್ಮರಾಜಹಳ್ಳಿ ಕ್ಷೇತ್ರದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಓಕೆ ಸರ್ ಸರ್ ರಾಜಕೀಯಕ್ಕೆ ತಾವು ಇದೇ ಫಸ್ಟ್ ಟೈಮ್ ಸರ್ ಇದೇ ಫಸ್ಟ್ ಸಕ್ರಿಯವಾಗಿ ಭಾಗವಹಿಸಿದ್ರು ಸರ್ ಇಲ್ಲಿ ತನಕ ಅಂದ್ರೆ ತಾವು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಕೊಂಡ್ರಿ ಇಲ್ಲಿ ತನಕ ಸರ್ ಏನು ವರ್ಕ್ ಮಾಡ್ತಾ ಇದ್ದೀರಿ ಸರ್ ತಾವು ನಾನು ಮೊದಲಿಂದ ರಾಜಕೀಯ 1992 ಕೆ ಎಸ್ ಆರ್ ಸಿ ಡ್ರೈವರ್ ಕಂಡಕ್ಟರ್ ಕೆಲಸ ಮಾಡಿದೆ ಸರ್ ಮೈಸೂರಲ್ಲಿ 10 ವರ್ಷ ವರ್ಕ್ ಮಾಡಿ ಈ ರಾಜಕೀಯದ ನಾನು ಬಿಡಲಿಲ್ಲ ಭೂತ ಆವರ್ಸನ ಆವರ್ಸ್ಕೊಂಡು राजकीय हुच्चु जो सार्वजनिक समय सार्वजनिक मीसल आसे केएसआरसी के ಗ್ರೇಟ್ ಸರ್ ಅಂದ್ರೆ ಗವರ್ನಮೆಂಟ್ ಅಲ್ಲಿ ಇವಾಗ ಜನತೆ ಇವಾಗ ಒಂದು ಜನರೇಷನ್ ಅಲ್ಲಿ ಗವರ್ನಮೆಂಟ್ ಜಾಬ್ ಸಿಗೋದು ತುಂಬಾ ಕಷ್ಟ ಇದೆ ಅದೇ ಸಿಗ ಗವರ್ನಮೆಂಟ್ ಜಾಬ್ ಹೋಗಿಸೋರು ತುಂಬಾ ಕಷ್ಟ ಪಡ್ತಾರೆ ಗವರ್ನಮೆಂಟ್ ಸೇವೆಗಳು ತುಂಬಾ ಕಷ್ಟ ಪಡ್ತಾರೆ ತಾವೇ ಗೊತ್ತಿರುತ್ತೆ ಅಂತದರಲ್ಲಿ ಸಿಕ್ಕಿರೋ ಗವರ್ನಮೆಂಟ್ ಜಾಬ್ ಬಿಟ್ಟು ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ಅದು ತುಂಬಾ ಗ್ರೇಟ್ ಸರ್ ಅದು ನಾನು ಬಂದು ಬೆಳೆದು ಬಂದ್ರ ದಿನಗಳು ಅಂದ್ರೆ ತೀರಾ ಬಡತನ ಬಡತನ ಅಂದ್ರೆ ತೀರಾ ಬಡತನ ನಾನು ಆಸೆ ಇದ್ದಿದ್ದೆ ನಾನು ಇಲ್ಲ ವಿಲೇಜ್ ಅಂತ ಅಕೌಂಟೆಂಟ್ ಆಗಬೇಕು ಇಲ್ಲ ಕೆಎಸ್ಆರ್ಸಿ ಕಂಡಕ್ಟರ್ ಆಗಬೇಕು इवेर आसे एर आसलू कैस आड़ी कैस अब स्टेटल मूवत सवि जन मूव नान से मैसूर कल्स हिंसे बता बता या बेजार कैस आड़ी बिटे या कैस आड़ी बिटे अरे अली नमेंगे नमेंगे पब्लिकस सर गौरव पड़ती ड्यूटी टाइमल सरकार अधिकारी नम डिपार्टमेंट अधिकारी पब्लिक ऐकवचन मतड़ो के रीति नोड़ एस आर सी नौकर अरे ऐनो हिंदी अदे मनोभा नम नोड़ नमी हिड़ी हाँ राजीन को सक्रिय राजकीय बंदे फस्ट सर 2010 ना ग्राम पंचायती चुनाव निंकंडे फस्ट टाइम सर तम एजुकेशन सर ना डिप्लोम इन सिविल ओके सर तुम सर एजुकेशन ಮುಂದೆ ರಾಜಕೀಯ ಬರ್ತೀನಿ ಅಂತ ಏನಾದರೂ ಅನ್ಕೊಂಡಿದ್ರಾ ಸರ್ ಎಲ್ಲೋ ಒಂದ್ ಕಡೆ ಅನ್ಸೋದು ನಾನು ಬಂದೇ ಬರ್ತೀನಿ ರಾಜಕೀಯಕ್ಕೆ ಎಲ್ಲೋ ಒಂದ್ ಸೈಡ್ ಅನ್ಸೋದು ಅನ್ಕೊಂಡಂಗೆ ಸಾಧಿಸಿದ್ರಲ್ಲ ಸರ್ ಇನ್ನೊಂದು ಸರ್ ತುಂಬಾ ಗ್ರೇಟ್ ಸರ್ ಮತ್ತೆ ಸರ್ ತಾವು ಯಾವ ಪಕ್ಷದ ಫಾಲೋವರ್ಸ್ ಅಂತ ಗುರುತಿಸ್ಕೊಂಡಿದ್ರಾ ಸರ್ ನಾನು ಬಿಜೆಪಿ ಬಿಜೆಪಿ ಹ್ಮ್ ಸರ್ ಈ ಸರಿ ತಮ್ಮ ಲೀಡಿಂಗ್ ವೋಟ್ ಎಷ್ಟು ಸರ್ ತಮ್ಮ ಸರ್ 198 ಸರ್ ನಿಮ್ಮ ಆಪೋಸಿಟ್ ಇದ್ದಿರಲ್ಲ ಅವರಿಗೆ ಎಷ್ಟು ಮತಗಳಿಂದ ಗೆದ್ದಿದ್ದೀರಿ ಸರ್ ನಾನು 38 ಕೊಟ್ಟೆ 38 ಲೀಡಿಂಗ್ ಟೋಟಲ್ 198 ಅಲ್ಲ ಸರ್ 98 98 ಓಕೆ ಸರ್ ತುಂಬಾ ಲೀಡಿಂಗ್ ಆಗಿದ್ದೀರಾ ಮತ್ತೆ ಸರ್ ಇವೊಂದು 2 ವರ್ಷ ಅವಧಿಯಲ್ಲಿ ಇವಾಗ ಆಲ್ಮೋಸ್ಟ್ 2 ವರ್ಷ ಅವಧಿ ಕಳೆದಿದೆ ಈ ಒಂದು ಅವಧಿಯಲ್ಲಿ ನಿಮ್ಮ ಅವಧಿಯಲ್ಲಿ ಆಗಿರತಕ್ಕಂತ ಕೆಲಸಗಳು ಏನು ಅಂತ ಇಷ್ಟ ಪಡ್ತೀರಾ ಸರ್ ನನ್ನ ಅವಧಿಯಲ್ಲಿ ಫಸ್ಟ್ ನಾನು ಏನೇ ಅನುದಾನ ಬರಲಿ ಮತ್ತೊಂದರಲ್ಲಿ ಕುಡಿಯೋ ನೀರು ಸರ್ ಮೇನ್ ಆಗಬೇಕಾದ್ರೆ ಜನತೆಗೆ ಕುಡಿಯೋ ನೀರು ಅಷ್ಟೇ ನಮ್ಮ ಪಂಚಾಯತಿಯಿಂದ ಫಸ್ಟ್ ನಾವು ಕೊಡಬೇಕಾಗಿರೋದು ಕುಡಿಯೋ ನೀರು ಮತ್ತೆ ಲೈಟಿಂಗ್ ಅಷ್ಟೇ ಆ ಸರ್ ಮೇನ್ ಜನತೆಗೆ ಬೇಕಾಗಿರೋದೇ ಮೇನ್ ಅದು ಸರ್ ಕುಡಿಯೋ ನೀರು ಲೈಟಿಂಗ್ ಮತ್ತೆ ಸಿಸಿ ರೋಡ್ಸ್ ಆಗಿರಬಹುದು ಅಥವಾ ಮನೆಗಳ ಕುಸದ ಆಗಬಹುದು ಈ ರೀತಿ ಈಗ ಫಸ್ಟ್ ಟರ್ಮ್ ಎಸ್ಟಿ ಬಂತು ನಮ್ಮ ಪಂಚಾಯತ್ ಅಧ್ಯಕ್ಷರ ಅದರಲ್ಲಿ ಎರಡು ಜನ ಒಂದು ಲೇಡಿ ಒಂದು ಜೆಂಟ್ಸ್ ಅಧ್ಯಕ್ಷರಾಗಬಹುದು ಮೊನ್ನೆ 2012-12 ನಾನು ಅಧ್ಯಕ್ಷ ಆದ ದಿನಾಂಕ 12-12 ರಲ್ಲಿ ನಾನು ಅಧ್ಯಕ್ಷ ಆಗಿ 12-12 2012 ಅದ್ಭುತವಾದ ದಿನ ದಿನಾಂಕ ಅದು 12-12 2012 ರಲ್ಲಿ ನನ್ನ ಎಲೆಕ್ಷನ್ ಆಯ್ತು ಏನಪ್ಪ ಎಲೆಕ್ಷನ್ ಆಯ್ತು 8 ನನ್ನ ಅಪೋಸಿಟ್ ಒಂದು ಲೇಡಿ ನಾನು ನಿಂತೆ 8-8 ಸಮ ಇತ್ತು ಓಟ್ ಮತ್ತೆ ಚುನಾವಣೆ ಗೆಲ್ತೀನಿ ಅಂತ 100% ಕಾನ್ಫಿಡೆನ್ಸ್ ಇತ್ತು ಅದು ಚುನಾವಣೆ ಆಯ್ತು 10 ವಾರ ಆಗಿ ವಿಜಯ ಮಾಲೆ ಹಾಕೊಂಡೆ ಅದಾದ ನಂತರ ಚರಳ್ಳಿ ಗ್ರಾಮಕ್ಕೆ ಬರುತ್ತೆ ಸುವರ್ಣನಗರ 29 ಲಕ್ಷ ರೂಪಾಯಿ ವರ್ಕ್ ಆಗಿದೆ ಇಡೀ ಗ್ರಾಮನೇ ಸುವರ್ಣನಗರ ಆಮೇಲೆ ಓವರ್ ಹೆಡ್ ಟ್ಯಾಂಕ್ ಆಗಿದೆ ಆಮೇಲೆ ನನ್ನ ಪೀರಿಯಡಲ್ಲಿ 12 ಬೋರ್ ಕೋರ್ಸ್ ಇದೆ ಎಷ್ಟು ಹೇಳಿ ಜನವರಿ ದೀಚೆ ಓಕೆ ಸರ್ ಸರ್ ಜನವರಿಯಿಂದ ಇಲ್ಲಿಗೆ 12 ಬೋರ್ ಕುಡಿಯೋ ನೀರು ಬೋರ್ ವಾಲ್ ಕರ್ಸಿದ್ರು ಸರ್ ಯಾವ ಊರು ಕರ್ಸಿದ್ರು ಸರ್ ತಮ್ಮೂರಿಗೆನ ತಿಮ್ಮರಾಜಹಳ್ಳಿ ಚಿಕ್ಕೋರಹಳ್ಳಿ ಬುರುಡಗಟ್ಟ ಕಾಟೇನಹಳ್ಳಿ ರೋಣಪುರ ರಂಗಂಪ ಚನಹಳ್ಳಿ ನಾಗಾರ್ಜುನಹಳ್ಳಿ ಅಜ್ಗವಳ್ಳಿ ಅರಳಕಟ್ಟೆ ಎಲ್ಲ ಗ್ರಾಮಕ್ಕೂ ಬೋರ್ ಕರ್ಸಿದ್ರು ಎಲ್ಲ ಸಕ್ಸಸ್ ಆಗಿದೆ ಅದರಲ್ಲಿ ಒಂದು ತಿಮ್ಮರಾಜಹಳ್ಳಿ ಚೂರು ಡೌನ್ ಇದೆ ಆದ್ರೆ ನಮ್ಮ ಗ್ರಾಮದ್ದೇ ನೀರು ಕಡಿಮೆ ಆಯ್ತು ನೀವು ಮಾಡ್ತಿದ್ರೆ ನಿಮ್ಮ ಗ್ರಾಮ ನಮ್ಮ ಗ್ರಾಮಕ್ಕೆ ಅದು ಪರವಾಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬೋರ್ ಹಾಕ್ಸೋದು ಚಲ್ಲ ಬೋರ್ ಹಾಕ್ಸ್ತಾ ನೀರು ಬರೋದು ತುಂಬಾ ಎಲ್ಲಾ ಕಡೆ ಅಂತ ಅದರಲ್ಲಿ ನೀವು ಹಾಕ್ಸ್ತಾ ನಿಮ್ಮ ಅವರಿಗೆ ಲಾಸ್ಕಂತ ಅದು ಯಾರು ಕೇಳಲಿಲ್ಲ
ನನ್ನ ಕಾಳಜಿ ನಾನು ಅಧ್ಯಕ್ಷ ಆದ ಪೀರಿಯಡ್ ಅಲ್ಲಿ ಇದುವರೆಗೆ 25-30 ವರ್ಷದ ಏನು ಅಧ್ಯಕ್ಷ ಆಗಬಹುದು ಅವರು ಬರೋದು ಕೂತ್ಕೊಳ್ಳೋದು ಅಷ್ಟೇ ಎದ್ದವರು ಆ ಕೆಲಸ ಎಲ್ಲರೂ ಮಾಡ್ತಾರೆ ಪರಿಪಾಠ ಆಗಿತ್ತು ಏ ಬಂದ್ರು ಅಧ್ಯಕ್ಷ ಹೋದ್ರು ಅದನ್ನ ನಾನು ಹಳಸಬೇಕು ಅನ್ನೋ ಕಾರಣದಿಂದ ಬೆಳಿಗ್ಗೆ ಆಫೀಸ್ಗೆ 10 ಗಂಟೆ ಬಂದ್ರೆ ಸಂಜೆ 5 ವರೆಗೆ ನಾನು ಮನೆಗೆ ಹೋಗ್ತೀನಿ ಗ್ರೇಟ್ ಸರ್ ಅಂದ್ರೆ ಇವಾಗ ಗೆದ್ದಿರ ಗೆಲ್ಲೋದಕ್ಕ ಮಾತ್ರ ಇರ್ತಾರೆ ಗೆಲ್ಲೋದಕ್ಕ ಆಶ್ವಾಸನೆ ಎಲ್ಲ ಕೊಡ್ತಾರೆ ಗೆದ್ದ ಮೇಲೆ ಹೆಸರಿಗೆ ಇರಲ್ಲ ನನ್ನ ಯಾವುದೇ ಪಬ್ಲಿಕ್ಸ್ ಬಂದ್ರು ಫಸ್ಟ್ ಅವರನ್ನ ಕರೆದು ಬರ್ರಮ್ಮ ಏನಾಯ್ತು ಏನು ಕತೆ ಅಂತ ಅರ್ಜಿ ಇಲ್ಲ ಅರ್ಜಿ ತಗೊಂಡು ಅವಲೆ ಸ್ಪಾಟ್ ಅಲ್ಲಿ ಏನು ಆಗೋ ಕೆಲಸ ಅವಲೆ ಮಾಡಿ ಕಳಿಸ್ತೀನಿ ನೋಡ್ತಾರೆ ಸರ್ ಇವಾಗ ಆ ಕ್ಷಣನೇ ನಾನು ಯಾವ ಕ್ಷಣಕ್ಕೂ ನಾನು ನಾಳೆ ಬರ್ರಿ ಇವತ್ತು ಬರ್ರಿ ಅಂತ ಹೇಳೋದಿಲ್ಲ ಆ ಕ್ಷಣ ನಮ್ಗೆ ಏನಿದೆಯಾ ಫಸ್ಟ್ ಕೆಲಸ ಮಾಡಿ ಕಳಿಸ್ತೀನಿ ಸರ್ ಮತ್ತೆ ಇವಾಗ ನಿಮ್ಮ ಊರಿನಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲ ಸುಮಾರು ಇದುವರೆಗೆ ಯಾವ ಅಧ್ಯಕ್ಷ ಯಾವ ಮೆಂಬರ್ ಆಗಿರ್ಬೋದು ಗ್ರಾಮ ನೈರ್ಮಲ್ಯ ಚರಂಡಿ ಕ್ಲೀನಿಂಗ್ ನಾನೇ ಖುದ್ದಾಗಿ ಲೇಬರ್ ಕರ್ಕೊಂಡೋಗಿ ಎಲ್ಲ ಚರಂಡಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ಟೈಮ್ ಟೈಮ್ ಕರೆಕ್ಟಾಗಿ ಈಗ ನನ್ನ ಪೀರಿಯಡ್ ಅಲ್ಲಿ ಎಲ್ಲ ಕೆಲಸ ಆಗ್ತಾ ಇದೆ ನಾನು ಅನ್ನೋದಕ್ಕೆ ನನ್ನಮ್ಮ ಪೀರಿಯಡ್ ಅಲ್ಲಿ ಕೆಲಸ ಆಗ್ತಾ ಇದೆ ಗ್ರೇಟ್ ಸರ್ ಎಲ್ಲ ನಾನು ಅಂತ ಹೇಳ್ಕೊತೀನಿ ನಮ್ದು ಅಂತ ಹೇಳ್ಕೊತಿರಲ್ಲ ಸರ್ ತುಂಬಾ ಗ್ರೇಟ್ ಸರ್ ಮತ್ತೆ ಸರ್ ಗ್ರಾಮ ಪಂಚಾಯತಿಗೆ ಆಗಲಿ ರಾಜಕೀಯಕ್ಕೆ ಆಗಲಿ ಯಾವುದೇ ರೀತಿಯಾದಂತಹ ಎಜುಕೇಶನ್ ಮಿತಿ ಇಲ್ಲ ಅಂದ್ರೆ ಇಷ್ಟೇ ಇರತಕ್ಕಂಥ ರಾಜಕೀಯಕ್ಕೆ ಬರಬೇಕು ಅಂತ ಏನು ಮಿತಿ ಇಲ್ಲ ತಮ್ಮ ಒಂದು 2 ವರ್ಷ ಅವಧಿನಲ್ಲಿ ಅಂದ್ರೆ 2 ವರ್ಷ 25 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ 25 ವರ್ಷ ಎಕ್ಸ್ಪೀರಿಯನ್ಸ್ ನಲ್ಲಿ ರಾಜಕೀಯಕ್ಕೆ ಬರಬೇಕಂತ ಏನು ಎಕ್ಸ್ಪೀರಿಯನ್ಸ್ ಅಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಜನರಲ್ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಫಸ್ಟು ಈ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ಇಲ್ಲವರು ಮಿನಿಮಮ್ ಎಸ್ ಎಸ್ ಸಿ ಆಗಿರೋ ನನ್ನ ಪ್ರಕಾರ ಓದೋದು ಬರೆಯೋದನ್ನೇ ಇರು ಈಗ ನಾನು ಒಬ್ಬ ಅನ್ಎಜುಕೇಟೆಡ್ ಗ್ರಾಮ ಪಂಚಾಯತಿ ಆಗ್ಬಿಡ್ತೀನಿ ಮೆಂಬರ್ ಆಗ್ಬಿಡ್ತೀನಿ ನನಗೆ ಸಪೋರ್ಟಿಂಗ್ ಒಬ್ರು ಇರಲೇಬೇಕು ಅಟ್ಲೀಸ್ಟ್ ನಾನು ಏನು ರೆಜುಲೇಷನ್ ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋದು ಫಸ್ಟ್ ನಮಗೆ ಅದು ಓದೋದು ಬರೆಯೋದಿರು ಅಂತಾರಿದ್ರೆ ಗ್ರಾಮ ಪಂಚಾಯತ್ ಇಲ್ಲ ಬೇಕು ಈಗ ನೋಡಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗಿಂದ ಯಾವುದೇ ಮೀಟಿಂಗ್ ಮಾಡಲಿ ನಾನು ಮೀಟಿಂಗ್ ಮಾಡ್ತೀನಿ ರೆಜುಲೇಷನ್ ಏನು ನಾವು ಪಂಚಾಯತ್ ನಡವಳಿ ಮಾಡ್ತೀವಿ ಪಂಚಾಯತ್ ನಡವಳಿ ಮಾಡ್ತೀವಲ್ಲ ನಡವಳಿ ನಾನೇ ಬರೀತೀನಿ ನಾನೇ ಬರೀತೀನಿ ಇದುವರೆಗೆ ಯಾರು ಬರೆದವರು ಬಿಟ್ಟು ನನಗೆ ಗೊತ್ತಿಲ್ಲ ನಮ್ಮ ಇಡೀ ನಮ್ಮ ಪಂಚಾಯತಿಲಿ ಯಾರು ಬರೆದಿದ್ದಿಲ್ಲ ಯಾರು ಬರ್ಕೊಳ್ಳೋರು ಅಧ್ಯಕ್ಷರು ಸೈನ್ ಹಾಕೋರು ಹಂಗಲ್ಲ ನಾನು ಸ್ಪಾಟಲ್ಲೇ ಬರೀತೀನಿ ಸ್ಪಾಟಲ್ಲೇ ಸೈನ್ ಹಾಕ್ತೀನಿ ಸೈನ್ ಬರಲ್ಲ ರಿಪೀಟ್ ಆಗ್ತಾರೆ ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಆಗ್ಬೋದು ಅವ್ರು ಸೈನ್ ಹಾಕ್ಬೇಕಂದ್ರೆ ಇವಾಗ ಒಂದು 2 ಫೈಲ್ ಫೇಲ್ ಅನ್ಕೊಂಡು ತುಂಬಾ ಲೇಟ್ ಆಗುತ್ತೆ ಅದಕ್ಕೆ ಎಲ್ಲ ಆಗ್ತಾ ಇರುತ್ತೆ ಅಂದ್ರೆ ಜನರಲ್ ನಾಲೆಜ್ ಬೇಕಾಗುತ್ತೆ ಅಥವಾ ಎಜುಕೇಶನ್ ಬೇಕಾಗುತ್ತೆ ಸರ್ ಜನರಲ್ ನಾಲೆಜ್ ಬೇಕಾಗಲ್ವಾ ಎಜುಕೇಶನ್ ಜೊತೆಗೆ ಅನುಭವ ಮುಖ್ಯ ಓಕೆ ಸರ್ ಅನುಭವನೇ ಮುಖ್ಯ ಅನುಭವ ಇಲ್ಲದ ವ್ಯಕ್ತಿ ವಿದ್ಯಾಭ್ಯಾಸ ಇದ್ರೆ ಏನ್ ಮಾಡೋಕ್ಕಾಗಲ್ಲ ಖಂಡಿತ ಸರ್ ಅನುಭವ ಎಷ್ಟು ಮುಖ್ಯನೋ ವಿದ್ಯಾಭ್ಯಾಸನೂ ಅಷ್ಟೇ ಇವೆರಡು ಒಂದು ನಾಣ್ಯದ ಎರಡು ಮುಖ ಇದೆ ಗ್ರೇಟ್ ಸರ್ ಸರ್ ಮತ್ತೆ ತಾವು ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ತಮ್ಮ ಫ್ಯಾಮಿಲಿನಲ್ಲಿ ಯಾರು ರಾಜಕೀಯ ನಮ್ಮ ಫ್ಯಾಮಿಲಿ ಇದುವರೆಗೆ ಯಾರು ರಾಜಕೀಯ ಬಂದವರು ತಾವೇ ಫಸ್ಟೇ ಇದೆ ನಾವೇ ಫಸ್ಟು ನಾನು ಅಲಮಾರಿ ಕುಟುಂಬದಿಂದ ಬಂದವನು ನಾನು ಈಗ ಹೇಳ್ತಾ ಇದ್ದೀನಿ ನಾನು ಅಲಮಾರಿ ಕುಟುಂಬದಿಂದ ಬಂದು ಈ ಮಟ್ಟ ಬೆಳೆದಿದ್ದೀನಿ ಇಡೀ ಪಂಚಾಯತಿಲಿ ಒಂದು ಎಲ್ಲ ಯಾವ ಜನನಾಗಲಿ ಜಯರಾಮಯ್ಯ ಅಧ್ಯಕ್ಷ ಆದಮೇಲೆ ಎಲ್ಲ ಕೆಲಸ ಆಗ್ತವೆ ಅಂತ ಒಂದು ಜನಾಭಿಪ್ರಾಯ ಬರ್ತಾ ಇದೆ ಇದ್ರ ಜೊತೆಗೆ ಕೆಲವು ಕಿಡಿಗೇಡಿಗಳು ನನ್ನ ಮೇಲೆ ಆರೋಗ್ಯ ಒಬ್ಬರು ಬೆಳೆದು ಮುಂದೆ ಬರ್ತಾ ಇದಾರೆ ಅಂದ್ರೆ ಅವ್ರನ್ನ ಹಿಂದೆ ತಳಕ್ಕೆ ಸಾವಿರಾರು ಜನ ಕೈಗೊಂಡಿರ್ತಾರೆ ಅದನ್ನೆಲ್ಲ ಲೆಕ್ಕಿಸದೆ ಮುಂದೆ ಹೋಗೋದು ಒಳ್ಳೇದು ಸರ್ ನಾನು ಮುಂದೆ ಇಟ್ಟೆ ಯಾವತ್ತು ನಿಮ್ಮ ಜೊತೆಗೆ ನೋಡ್ತೇವೆ ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲೇ ನೋಡ್ತಾ ಇದೆಯಲ್ಲ ತೆಗಿಯೋದಿಲ್ಲ ಯಾಕೆ ಕತ್ತಿಯಲ್ಲ ಇನ್ನು ನನ್ನ ಇನ್ನೇನು ಇನ್ನೂ 2 ವರ್ಷ ನನ್ನ ಅವಧಿ ಇರ್ಬೋದು 2 ವರ್ಷದಲ್ಲಿ ಏನು 25 ವರ್ಷದಿಂದ ಅಧ್ಯಕ್ಷರು ಬಂದು ಗ್ರಾಮ ಪಂಚಾಯತ್ ಸದಸ್ಯರು ಏನು ಕೆಲಸ ಮಾಡಿದ್ರು ಈ 2 ವರ್ಷದಲ್ಲಿ ಅಷ್ಟನ್ನ ಸಮ ಮಾಡ್ಬೇಕು ಅಂತೀನಿ ಸಮತೋಲನ ಮಾಡ್ಬೇಕು ಅಂದ್ರೆ 25 ವರ್ಷದಿಂದ ಏನೇನು ಮಾಡಿಸಿದಾರೋ ಅದನ್ನ ನಿಮ್ಮ ಅವಧಿನಲ್ಲೇ 2 ವರ್ಷದಲ್ಲಿ ಅಷ್ಟಕ್ಕೆ ಆ ಲೆವೆಲ್ ತರಬೇಕು ಅಂತ ನನ್ನ ಆಸೆ ಇದೆ ಖಂಡಿತ ಸರ್ ನಮ್ಮ ಒಂದು ಸಪೋರ್ಟ್ ನಮ್ಗೆ ಇದೇ ಇರುತ್ತೆ ಸರ್ ಮತ್ತೆ ಇನ್ನು 2 ವರ್ಷ ಅವಧಿ ಇದೆ ಸರ್ ತಮ್ದು 2 ವರ್ಷ ಇದೆ ಈ ಒಂದು ಅವಧಿನಲ್ಲಿ ಹಿಂದೆ ಆಗಿಲ್ಲದೆ ಇರತಕ್ಕಂಥದ್ದಾಗಬಹುದು ಅಥವಾ ಮುಂದೆ ಮಾಡ್ಬೇಕು ಅಂತ ಅನ್ಕೊಂಡಿರಬಹುದು ಕೆಲಸ ಕಾರ್ಯಗಳು ಏನ್ ಗುರಿ ಇದೆ ಸರ್ ತಮ್ದು ನಾನು ಏನೇ ಕೆಲಸ ಮಾಡ್ಲಿ ಅದು ಕ್ಲೀನ್ ಆಗಿರೋ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಬೇಕು ಅಂತ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳೋ ಸಲ ಮಾಡ್ಬಿಟ್ಟು ಇವತ್ತು ಮಾಡ್ಬಿಟ್ಟು ನಾಳೆ ಆಗಿಬಿಟ್ಟು ಅದ್ರೆ ಅದು ಏನು ಹೆಸರು ಬರಲ್ಲ ಪ್ರಯೋಜನ ಇರಲ್ಲ ಇಲ್ಲ ನಾನು ಬೆಳಿಗ್ಗೆ 6 ಗಂಟೆಗೆ ಹಳ್ಳಿಗಳಲ್ಲಿ ಇರ್ತೀನಿ ಪ್ರತಿ ಹಳ್ಳಿ ಆಮೇಲೆ ಶಾಲೆಗಳು ಶಾಲೆ ನಾನು ಬೆಳಿಗ್ಗೆ 10 ಗಂಟೆ 10:20 ಶಾಲೆ ಬೆಲ್ ಹೊಡಿತಾರೆ 10 ಗಂಟೆ ಯಾವ್ದೋ ಒಂದು ಸ್ಕೂಲು ಚೂಸ್ ಮಾಡ್ಕೊಂಡು ಸ್ಕೂಲ್ ಕಾಂಪೌಂಡ್ ಅಲ್ಲಿ ಇರ್ತೀನಿ ಟೀಚರ್ಸ್ 6 ಗಂಟೆಗೆ ಬರ್ತಾರೆ ಇವ್ರು ಕರೆಕ್ಟಾಗಿ ಬರ್ತಾ ಇದಾರ ಇಲ್ಲ ಆಮೇಲೆ ಎಂಡಿಂಗ್
ನಾಲ್ಕೂವರೆ ಸ್ಕೂಲ್ ಬಿಡಬೇಕು, 4:25 4:30 ಒಂದು ಸ್ಕೂಲ್ ವಿಸಿಟ್ ಕೊಡ್ತೇನೆ. ಇವ್ರು ಎಷ್ಟು ಗಂಟೆ ಇವ್ರು ಸ್ಕೂಲ್ಗೆ ಹೋಗಿರ್ತಾರೆ ಬಿಟ್ಟಿರ್ತಾರೆ ಇರ್ತಾರೆ ಅದ್ರ ಬಗ್ಗೆ ಸಾರ್ವಜನಿಕರ ಒಂದು ಅವೇರ್ನೆಸ್ ಅರಿವು ಮೂಡಿಸ್ತೀವಿ. ಹಾಂ ಸರ್, ಇಷ್ಟು ಗಂಟೆ ಅಂದ್ರೆ ಇಷ್ಟು ಗಂಟೆ ಶಾಲೆ, ಇಷ್ಟು ಗಂಟೆಗೆ ಬಿಡಬೇಕು ಶನಿವಾರ, ಇಷ್ಟು ಗಂಟೆಗೆ ಬಿಡಬೇಕು ಶನಿವಾರ, ಇಷ್ಟು ಗಂಟೆಗೆ ಬಿಡಬೇಕು. ಆಮೇಲೆ ಇಬ್ಬರು ಮೂರು ಜನ ಟೀಚರ್ಸ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಒಂದು ಲೀವ್ ಲೆಟರ್ ಬರ್ದಿಕ್ಕೋದು. ಒಬ್ಬರು ಆನ್ ಡ್ಯೂಟಿ ಮೇಲೆ ಅವರು ಎಲ್ಲಿಗೋ ಹೋಗೋದು, ಇನ್ನು ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಸಿ ಎಲ್ ಎಂಟ್ರಿ ಮಾಡಿರಲ್ಲ. ಸ್ಪಾಟ್ಗೆ ಹೋಗೋದು ನಾನು ಮಧ್ಯಾಹ್ನ ಟೈಮ್, ಎಷ್ಟು ಜನ ಇದ್ರೆ ಟೀಚರ್ ಎಷ್ಟು ಜನ ಎಲ್ಲ ಇನ್ನೊಬ್ರು ಸರ್ ಸಿ ಎಲ್ ಬರೆದಿಟ್ಟೋಗ್ಯಾರೆ ಯಾಕೆ ಎಂಟ್ರಿ ಮಾಡಿಲ್ಲ ಸರ್ ಮರೆತು ಬಿಟ್ಟೆ ಅಂತ ಇನ್ನೊಬ್ರು ಸರ್ ಸಹೋದ್ಯೋಗಿಗಳು ಹೇಳೋದು. ಅಂತವೆಲ್ಲ ಕೆಲವು ಅವಾಯ್ಡ್ ಮಾಡಿದ್ದೀನಿ. ಹಾಂ ಸರ್, ಖಂಡಿತ ಆಗೇ ಇಲ್ಲ. ಸರ್ಕಾರ ಸಂಬಳ ಕೊಟ್ಟಾಗ ಆ ಸಂಬಳಕ್ಕೆ ತಕ್ಕಂಗೆ ಕೆಲಸ ಮಾಡ್ಬಿಡ್ತಾನೆ, ಮಾಡ್ಬೇಕು ಸರ್ ಖಂಡಿತ. ಅದು ಬಿಟ್ಬಿಟ್ಟು ಸಿ ಎಲ್ ಉಳಿಸ್ಕೊಳ್ಳೋದು ಮತ್ತೊಂದು ಉಳಿಸ್ಕೊಳ್ಳೋದು, ಇವ್ರು ಪರ್ಸನ್ ಕೆಲಸ ಆಗ್ಬೇಕಂದ್ರೆ ಆಗಲ್ಲ, ಅವ್ರಿಗೆ ರಜಾ ಇರ್ತವೆ ಮಾಡಿ. ಹಾಗಾಗಿ ಪೋಷಕರ ಮೀಟಿಂಗು, ಎಸ್ ಡಿ ಎಂ ಸಿ ಅಧ್ಯಕ್ಷರ ಮೀಟಿಂಗು, ಆಮೇಲೆ ಶಿಕ್ಷಕರ ಮೀಟಿಂಗ್ ಎಲ್ಲ ಕರೆದು ಸಾಕಷ್ಟು ಸಭೆ ನಡೆಸಿದ್ದೀನಿ. ಆ ಸಭೆ ಸಕ್ಸಸ್ ಆಗಿದವು ನನ್ನ ಪ್ರಕಾರ. ಅಂದ್ರೆ ನಾನು ಕೇಳೋ ಪ್ರಕಾರ ನಾನು ತುಂಬ ಬೇಡಿಕೆ ಪಡ್ತೀನಿ, ನಮ್ಮ ಒಂದು ರೀತಿ ಯಾರು ಮಾಡಿಲ್ಲ ಸರ್. ಅಂದ್ರೆ ನಮ್ಮ ಕೆಲಸ ಆಯ್ತು, ನಾವಾಯ್ತು ನಮ್ಮ ಕೆಲಸ ಆಯ್ತು, ಅವರೆಲ್ಲ ಬಂದ್ರೆಷ್ಟು ಬಿಟ್ಟರೆಷ್ಟು, ಈ ರೀತಿ ಮಾಡಿದ್ರೆ ತುಂಬ ಜಾಸ್ತಿ. ಅಂಥದ್ರಲ್ಲಿ ಇಷ್ಟೊಂದೆಲ್ಲ ಕಾಳಜಿ ವಹಿಸಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಿದ್ರೆ ಅವ್ರ ಟೈಮ್ ಹೋಗಿ ತಮಗೆ ಬೇರೆ ಕೆಲಸಗಳನ್ನು ಬಿಟ್ಟು ಆ ಟೈಮಲ್ಲಿ ಹೋಗಿ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಇಷ್ಟೊಂದೆಲ್ಲ ಕಮಿಸ್ಕೊತೀನಿ ಅಂದ್ರೆ ತುಂಬ ಗ್ರೇಟ್ ಸರ್. ಆಮೇಲೆ ನಮ್ಮಲ್ಲಿ ಕುಡಿಯೋ ನೀರಿದ್ದು ಈ ಬೋರ್ವೆಲ್ ಇದೆ ನಮ್ಮ ಕಡೆ. ಬೋರ್ವೆಲ್ಲು ಯಾವ ಮೋಟ್ರ್ ಸೂಟ್ ಆಗ್ತದೆ ಅದೊಂದು 5-10 ನಿಮಿಷ ನಾನು ಮೋಟ್ರ್ ಎತ್ತಿಸಿ ವೈಂಡಿಂಗ್ ಮಾಡಿಸಿ ಅಲ್ಲೇ ಮೋಟ್ರ್ ಬಿಡಿಸಿದ್ದೀನಿ. ಅಂದ್ರೆ ಜನಕ್ಕೆ ತೊಂದರೆ ಆಗಲ್ಲ, ತುಂಬ ಒಳ್ಳೆ ಕೆಲಸ ಸರ್. ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಓಕೆ ಸರ್. ಮತ್ತೆ ಸರ್ ತಮ್ಮ